ಇವತ್ತು ನಾನು ಮಾಡ್ತಿರೋ ಅಡುಗೆನ ವಿಶೇಷವಾಗಿ ಷಷ್ಠಿ ದಿನ ನಮ್ಮೂರಲ್ಲಿ ನಾಗರಬ್ಬ ಅಂತ ಹೇಳ್ತೀವಿ. ನಾವು ಸಂಕ್ರಾಂತಿ ಅಕ್ಕಪಕ್ಕ ಮಾಡ್ತೀವಿ, ಆ ದಿನ ಮಾಡುವಂಥ ವಿಶೇಷವಾದ ಸಾರಿದು. ಇದಕ್ಕಿಲ್ಲಿ ನಾನು ತರಕಾರಿ ಬಳಸ್ತಿರೋದು ಹಸಿ ಅವರೆಕಾಯಿ, ಹಲಸಿನಕಾಯಿ, ಚಪ್ರದವರೆ, ಕುಂಬಳಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಕೀರೆಗಡ್ಡೆ ಅಂತಾರೆ, ಅಂದರೆ ಅರವೆ ಸೊಪ್ಪಿನ ಬೇರನ್ನೆಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಈ ಥರ ಗಡ್ಡೆ ಸಿಗುತ್ತೆ ಅಂತಾರೆ, ಅದನ್ನು ಹಾಕಿ ಮಾಡುವಂಥ ಸಾರು. ನಾವಿಲ್ಲಿ ಫಸ್ಟು ಒಗ್ಗರಣೆಗೆ ಕುಕ್ಕರಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಹಬ್ಬದ ದಿನ ನಾವು ಒಗ್ಗರಣೆ ಹಾಕಿರಲ್ಲ, ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದಮೇಲೆ ಒಗ್ಗರಣೆ ಮಾಡ್ತೀವಿ. ಇಲ್ಲಿ ಅರ್ಧ ಕೆ ಜಿ ಅವರೆಕಾಯಿ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟನೋ ಆ ತರಕಾರಿ ಎಲ್ಲ ಹಾಕ್ಕೋಬಹುದು, ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ತರಕಾರಿ ಮಿಕ್ಸ್ ಆದಷ್ಟು. ಇದು ಚಪ್ರದವರೆ ಅಥವಾ ಹಿತ್ತಲವರೆಕಾಯಿ ಅಂತಾರೆ, ಕೆಲವರು ಸಿಕ್ಕಡಿಕಾಯಿ ಅಂತಾರಲ್ಲ ಅದು. ನಾನಿಲ್ಲಿ ಒಂದು ಹಲಸಿನಕಾಯಿ ತೊಗೊಂಡಿದ್ದೀನಿ, ಚಿಕ್ಕದೊಂದು ಫುಲ್ಲು. ಹಾಸನ ಕಡೆಯೂ ಷಷ್ಠಿ ದಿನ ವಿಶೇಷವಾಗಿ ಇದನ್ನು ಮಾಡ್ತಾರೆ ಈ ಸಾರನ್ನು. ಅಲ್ಲಿ ಅಂಗಡೀಲಿ ಮಿಕ್ಸ್ ತರಕಾರಿ ಅಂತಲೇ ಮಾಡ್ತಿರ್ತಾರೆ ಹಿಂದಿನ ದಿನ. ನೀವು ಬೇಕಿದ್ರೆ ಇದಕ್ಕೆ ಬೀನ್ಸು, ಕ್ಯಾರೆಟು, ಹಾಗಲಕಾಯಿ, ಆಮೇಲೆ ಬೂದುಗುಂಬಳಕಾಯಿ ಅದೆಲ್ಲ ಮಾರ್ತಿರ್ತಾರೆ ಅವರು, ಆ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಕುಂಬಳಕಾಯಿ, ಬದನೆಕಾಯಿ, ಸುಮ್ಮನೆ ಒಂದೊಂದು ನಿಮಿಷ ಅಥವಾ ಅದಕ್ಕಿಂತ ಕಮ್ಮಿನೇ ಮಿಕ್ಸ್ ಮಾಡಿದ್ರೆ ಆಯಿತು. ಈಗ ಮಸಾಲಾಗೆ ಒಂದು ಕಪ್ ಕಾಯಿತುರಿ, ಅರ್ಧ ಈರುಳ್ಳಿ, ಟೊಮ್ಯಾಟೊ ಎರಡು, ಹುಣಸೆಹಣ್ಣು ಸ್ವಲ್ಪ, ಕೆಲವರು ಹುಣಸೆಕಾಯಿ ಸಿಕ್ಕಿದ್ರೆ ಹುಣಸೆಕಾಯಿನೂ ಹಾಕ್ಕೊಳ್ತಾರೆ ಹುಳಿಗೆ, ಶುಂಠಿ ಒಂದಿಂಚು, ಕೊತ್ತಂಬರಿ ಮತ್ತು ಖಾರಕ್ಕೆ ಸಾಂಬಾರು ಪೌಡರು, ನೀವು ಬೇಳೆ ಸಾರಿಗೆಲ್ಲ ಬಳಸ್ತೀರಲ್ಲ ಆ ಪುಡಿ. ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು. ನೀವು ನೀರನ್ನ ಮಾತ್ರ ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ಈ ಸಾರಿಗೆಲ್ಲ ನೀರು ಜಾಸ್ತಿ ಹಾಕಲ್ಲ, ಸ್ವಲ್ಪ ಗಟ್ಟಿನೇ ಇರುತ್ತೆ ಸಾರು. ಇಷ್ಟೆಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರೆಲ್ಲ ಮಾಡೋದೆಲ್ಲ ಖಾಲಿ ಆಗಲ್ಲ, ಅವತ್ತಿನ ದಿನವೇ ಮಾಡಿದ ದಿನವೇ, ಸೊ ಕುದಿಸಿ ಕುದಿಸಿ ಬೆಳಗ್ಗೆ ಇನ್ನೂ ಪಲ್ಯ ಥರ ಗಟ್ಟಿಯಾಗಿ ಇನ್ನೂ ಚೆನ್ನಾಗಾಗಿರುತ್ತೆ ಟೇಸ್ಟು. ಆ ಟೈಮಲ್ಲಿ ನಾವು ಬೆಳಗ್ಗೆ ಟಿಫನ್ನಿಗೆ 90% ಎಲ್ಲರ ಮನೆಯಲ್ಲೂ ರೊಟ್ಟಿ ಅಥವಾ ಚಪಾತಿ ಮಾಡ್ಕೊಳ್ತೀವಿ ಇದೇ ಸಾರಿಗೆ, ಪಲ್ಯ ಆಗಿರುತ್ತದು. ಈಗ ಕುಕ್ಕರಲ್ಲಿ ಎರಡಕ್ಕೂ ಕೂಗಿಸ್ಕೊಳ್ಳೋಣ. ಈಗ ನೀವು ಕುಕ್ಕರಲ್ಲಿ ಎರಡಕ್ಕೂ ಕೂಗಿಸ್ಕೊಂಡ ಮೇಲೂ ಕುಕ್ಕರ್ ಓಪನ್ ಆದಮೇಲೆ ಲಿಡ್ ಓಪನ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ, ಯಾಕೆಂದರೆ ಅದು ಅವಾಗ ಹೊಂದ್ಕೊಳ್ಳುತ್ತೆ ಸಾಂಬಾರು ಇನ್ನೂ ಚೆನ್ನಾಗಿ. ಇಲ್ಲಿ ಚೆನ್ನಾಗಿ ಬಂದಿದೆ ಸಾರು, ಈಗ ಸಾರು ಮಾಡೋಣ. ನೋಡಿ ಚೆನ್ನಾಗಿ ಬಂದಿದೆ, ನೀವು ಮಾಡ್ಕೊಳ್ಳಿ.